ಬರೀ ಖುಷಿ ಅಂದ ವಿಷಯ ಅಂದರೆ ನಾವು ಊರಲ್ಲೆಲ್ಲ ಹೋರಾಟ ಮಾಡ್ತಿದ್ದೆವು. ಈ 144 ಸೆಕ್ಷನಲ್ಲಿ ಇಷ್ಟು ಜನ ಬಂದು ಇಷ್ಟೊಂದು ಧೈರ್ಯವಾಗಿ ಹೋರಾಟ ಮಾಡುವವರನ್ನು ನಾನು ನೋಡಿರ್ತೀನಿ. ಇಷ್ಟೊಂದು ಧೈರ್ಯವಾಗಿ ಇಲ್ಲಿ ಬಂದು ಹೋರಾಟ ಮಾಡುವಂಥದ್ದು ಒಂದು ಗಂಡೇದೇ ಬೇಕು ಅಂತ. ಮಹೇಶ್ ಅಣ್ಣ ಮೊದಲೇ ನಮಗೆ ಗೊತ್ತಿತ್ತು ಧೈರ್ಯದ, ಅದು ಹೋರಾಟಗಾರರೆಲ್ಲರೂ ಧೈರ್ಯವಂತರು ಅಂತ ಇವತ್ತು ಗೊತ್ತಾಯ್ತು. ಒಂದು ಕಾನೂನಿನ ಪ್ರಕಾರ ಹೇಳೋದಾದರೆ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ ನಾವು, ಒಂದು ಸ್ಟೆಪ್ಪಲ್ಲಿ ಎರಡು ಸ್ಟೆಪ್ಪೇ ಮುಂದೆ ಹೋಗಿದ್ದೇವೆ. ಅದು ಏನಂತ ರಿವೀಲ್ ಮಾಡೋದಕ್ಕಾಗೋದಿಲ್ಲ. ಅಂತೂ ನಾವು ಇವತ್ತಿನ ಮತ್ತು ನಿನ್ನೆ ನಮ್ಮ ಬೆಳವಣಿಗೆ ಏನಿದೆ ಕಾನೂನಿನ ರೂಪ ಹೋರಾಟ ರೂಪದಲ್ಲಿ ಅಲ್ಲ, ಕಾನೂನಿನ ರೂಪದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿದ್ದೇವೆ. ಅದು ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಖಂಡಿತ ಜನಗಳಿಗೆ ಗೊತ್ತಾಗುತ್ತೆ, ಹಾಗೆ ಆಗುತ್ತೆ. ಓಕೆ, ಕಾನೂನಿನ ಹೋರಾಟ ಬಿಟ್ಟು ಇವರು ದಿಲ್ಲಿಗೆ ಬಂದು ಎಲ್ಲ ಯಾಕೆ ಹೋರಾಟ ಮಾಡಬೇಕು ಅನ್ನೋ ವಿಚಾರದಲ್ಲೂ ಕೂಡ ಕೆಲವರು ಮಾತಾಡ್ತಾ ಇದ್ದಾರೆ. ಅಲ್ಲ, ದಿಲ್ಲಿಗೆ ಹೋರಾಟ ಮಾಡಿದ್ದಕ್ಕೋಸ್ಕರ ಈಗ ಮೀಡಿಯಾದವರು ಬಂದಿದ್ದು, ಎಲ್ಲ ಮೀಡಿಯಾದವರು ಬಂದು ನಮ್ಮ ಬೈಟ್ ತಗೊಂಡು ಇದು ಪಬ್ಲಿಷ್ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಬೈಟ್ ತಗೊಂಡಿದ್ದಾರೆ. ಪಬ್ಲಿಷ್ ಮಾಡೋದು ಬಿಟ್ಟಿದ್ದು ಅವರು ವಿವೇಚನೆಗೆ ಬಿಟ್ಟಿರುವಂಥ. ನಾವು ಕಾನೂನಿನ ಹೋರಾಟ ಮಾಡಿದ್ದರೆ ಅವ್ರು ಯಾರು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ. ಇಷ್ಟು ಜನ ಬಂದು ದಿಲ್ಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಏನು ಪ್ರತಿಭಟನೆ ಮಾಡಿದ್ದಕ್ಕೋಸ್ಕರನೇ ಅವ್ರು ಬಂದಿರುವಂಥದ್ದು, ಅದು ಒಳ್ಳೆಯ ಬೆಳವಣಿಗೆ. ಅದು 144 ಸೆಕ್ಷನ್ ಎಷ್ಟು ಟಫ್ ಇರುತ್ತೆ ಅಂತ ಅಲ್ಲ, 144 ಸೆಕ್ಷನಲ್ಲಿ ನಿನ್ನೆ ಅವರು ನಾವು ಮಾಡಿದ ಪ್ರತಿಭಟನೆಗೆ ನಮ್ಮ ಎಲ್ಲರ ಮೇಲೇ ಎಫ್ಐಆರ್ ಆಗ್ಬೋದಿತ್ತು. ಅವರಿಗೆ ಅಧಿಕಾರ ಇತ್ತು ನಿನ್ನೆ, ಎಲ್ಲ ಎಂಟೈರ್ ಡೆಲ್ಲಿ ಒಳಗಡೆ 144 ಸೆಕ್ಷನ್ ಇರೋದನ್ನು ಇನ್ನು ಎಲ್ಲರ ಮೇಲೇ ನಮ್ಮ ಮೇಲೆ ಎಫ್ಐಆರ್ ಆಗ್ಬೋದಿತ್ತು. ಅಂದರೆ ಯಾವುದು ದೇವಿ ಏನು ದೇವಿಯ ಶಕ್ತಿಯಿಂದ ನಮಗೆ ಅದು ಏನು ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ಅದು ಕಂಪ್ಲೀಟ್ ಆಗಿದೆ. ಹಾಗೆ 144 ಸೆಕ್ಷನ್ ಅಷ್ಟು ಈಸಿಯಾಗಿ ನಾವು ಅದನ್ನು ವಯೊಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಇಲ್ಲಿ ಡೆಲ್ಲಿಗೆ ಬಂದು ಇಷ್ಟು ಜನ 100-200 ಜನ ಕರ್ಕೊಂಡು ಬಂದು ಅವರ ಮೇಲೆ ಎಫ್ಐಆರ್ ಹಾಕಿ ನಾವು ಪ್ರತಿ ಬಾರಿ ಕೇಸಿಗೆ ಕುಣಿದಾನಕ್ಕೆ ಆಗದೆ ಅದರ ಒಂದು ಶಕ್ತಿ ಏನಿದೆ ಅದು ಇನ್ನೊಮ್ಮೆ ರಿವೀಲ್ ಆಗಿದೆ ಅಂತ. ಹಾಗೆ